ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕತೆಸ್ತಿ ದುಕಾನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನಾನು ಪ್ರಮೋದ್ ಅವರ ಫ್ಯಾನ್ ಅಂತ ಹೇಳಿದೆ, ಸುಮಾರು ಜನ ವೀಕ್ಷಕರು ಕೂಡ ಇದ್ದಾರೆ ನಿಮ್ಮ ಸರ್. ಥ್ಯಾಂಕ್ ಯು. ಥ್ಯಾಂಕ್. ಟ್ರೈಲರ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿದಾಗ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದನ್ನ ಅಬ್ಸರ್ವ್ ಮಾಡಿದ್ದೀನಿ. ಈ ಪ್ರಮೋದ್ ಅವರು ಎಲ್ಲಿ ಹುಟ್ಟುತ್ತಾರೆ, ಎಲ್ಲಿ ಬೆಳೀತಾರೆ, ಜರ್ನಿ ಏನು, ಕಷ್ಟದಲ್ಲಿ ಬೆಳೆದ್ರಾ, ಈಗ ಸುಖದಲ್ಲಿ ಬೆಳೆದ್ರಾ? ಅದೇ ಅದು ಕರೆಕ್ಟ್ ನೋಡಿ, ಅಷ್ಟೊಂದು ಅಬ್ಸರ್ವ್ ಮಾಡ್ಕೊಂಡಿಲ್ಲ. ನಾವು ಹುಟ್ಟಿದ್ದಿಲ್ಲೇ ಬೆಂಗಳೂರು ಜಯನಗರ ಹೆರಿಗೆ ಆಸ್ಪತ್ರೆ. 7 to 8 months ಮಗು ಇದ್ದಾಗ ನಮ್ಮ ಅಜ್ಜಿ ನನ್ನನ್ನು ಊರಿಗೆ ಕರ್ಕೊಂಡು ಹೊರಟೋಗ್ತಾರೆ. ಇಲ್ಲೇನೋ ಒಂದಷ್ಟು ವಿಷಯ ಆದಾಗ ಅಲ್ಲಿ ನಾನು ನಮ್ಮ ಅಜ್ಜಿ ತಾತ ಮಾಮಂದರು ಮದ್ದೂರು, ನಮ್ಮ ತಾಯಿ ಅಣ್ಣಂದರು, ಅಣ್ಣಂದರು ಹೆಂಡತಿ ಅಂದರು, ಅಂದರೆ ಅತ್ತೆ ಅಂದರು, ಅವರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿಂದ ಶುರು. ಅಲ್ಲಿ ಸರ್ ನಮ್ದೆಲ್ಲ ಬದುಕು, ನನ್ನ ತಂದೆ ತಾಯಿ ಅತ್ತೆ ಮಾವ ಆಗೋಗ್ಬಿಡ್ತಾರೆ, ಅವರೇ ನನ್ನ ಸಾಕ್ತಾರೆ. 15 ವರ್ಷದ ಹುಡುಗನಾಗೋವರೆಗೂ, SSLCವರೆಗೂ ಅವ್ರು ಸಾಕೊಂತಾರೆ. ಅದ್ರ ಮಧ್ಯೆ ನಮ್ಮ ತಂದೆ ತಾಯಿನ ಅವಾಗವಾಗ ಅವರು ಬೆಂಗಳೂರಿಂದ ಅಲ್ಲಿಗೆ ಬಂದಾಗ ನೋಡಿದ್ದು ಆ ಥರ ಆಗಿರುತ್ತೆ. ಅವರೇ ಅಪ್ಪ ಅಮ್ಮ ಆಗ್ತಾರೆ, ಎಲ್ಲ ಅವರೇ. ಅಲ್ಲಿ ಹುಡುಗರು, ಅಲ್ಲಿ ಕುರಿ ಹಸು ಮೇಕೆ, ಕೆರೆ ಕಟ್ಟೆ ಮೀನು ನಳ್ಳಿ, ಇದು ನಮ್ಮ ಲೈಫು. ಸ್ಕೂಲು, ಸ್ಪೋರ್ಟ್ಸು, ಓದೋದು ಎಲ್ಲದರಲ್ಲೂ ಇದ್ದೆ ನಾನು. ಎಲ್ಲದರಲ್ಲೂ ನಾವು ಓಡಾಡಿಕೊಂಡು ನಂದೇ ರಾಜ್ಯಭಾರ. ನಮ್ಮ ಮನೇಲಿ ನಮ್ಮ ಮಾಮ ಅಂದರು, ಅವರೆಲ್ಲರೂ ಸ್ಥಿತಿವಂತರು, ಚೆನ್ನಾಗಿ ದುಡಿತಿದ್ರು, ಚೆನ್ನಾಗಿದ್ದರು. ಕಷ್ಟ ಗೊತ್ತಿಲ್ಲ ನಮಗೂ, ಅಂದರೆ ಅಂದ್ರೆ ಇರ್ಬೋದು ಅವತ್ತಿಗೆ, ಇವತ್ತು ಎಲ್ಲರೂ ಇನ್ನೂ ಚೆನ್ನಾಗಿದ್ದಾರೆ. ಸೊ ಆ ಥರದ್ದು ಒಂದು ಕುಟುಂಬ ನಮ್ಮದು. ಅಲ್ಲಿ ನಾವೇ ಈ ಊರಲ್ಲಿ ನಾವೇ ಕಿಂಗ್ ಫೀಲಿಂಗ್ ನನಗೆ, ಹಂಗೆ ಬೆಳೆದವರು. SSLC ಮುಗಿಸ್ಕೊತೀವಿ, ಸೆಂಟೆನ್ಸ್ ಕಾನ್ವೆಂಟ್ ಅಂತ ಅಲ್ಲಿ ಓದ್ತೀನಿ ನಾನು ಮದ್ದೂರಲ್ಲಿ. ಸೊ ಹಾಗಾಗಿ ಇಂಗ್ಲೀಷ್ ನಾಲೆಡ್ಜು ಮತ್ತೊಂದು ಆ ಸಿಟಿ ನಾಲೆಡ್ಜು ಹಳ್ಳಿ ನಾಲೆಡ್ಜು ಎಲ್ಲವೂ ಅಲ್ಲಿಂದ ಬಂದಿರ್ಬೋದು. ಬೆಂಗಳೂರಿಗೆ ಬರ್ತೀವಿ, ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ, ಸೀದಾ PUC ಡಿಗ್ರಿ ಬೆಂಗಳೂರು ಆಗುತ್ತೆ. ಬರಲೇಬೇಕಲ್ಲ ಯಾವತ್ತಾರ ಅಪ್ಪ ಅಮ್ಮನ ಹತ್ರ ವಾಪಸ್ ಬರಬೇಕಿತ್ತಲ್ಲ. ಸೊ PUC ಸುರಣ ಕಾಲೇಜು, PUC ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ. ಇಲ್ಲ ಸೈನ್ಸು, ಚೆನ್ನಾಗಿ ಓದ್ತಿರ್ತೀನಿ ನಾನು ಆ್ಯಕ್ಚುಲಿ. ಸೊ PUC ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, CET ಸೆಲ್ಲಲ್ಲಿ ಕೂತಿರ್ತೀನಿ, ನನ್ನ ಹೆಸರು ಕರೀತಾ ಇರ್ತಾರೆ. ಈಗ ಎದ್ದು ಹೋಗಿ ನನ್ನ ಮಾರ್ಕ್ಸ್ ಕಾರ್ಡು ಮತ್ತು DD ಎರಡೂ ಇದೆ, ಹಿಂಗೆ ಕೊಟ್ಟರೆ ಆಡಿಷನ್, ಸಾರಿ ಏನದು, ಕೌನ್ಸಿಲಿಂಗ್ ಅಂತ ಮಾಡ್ತಾರೆ CET ಸಿಲ್ಲಿ ಮಲ್ಲೇಶ್ವರಮಲ್ಲಿ ಮಾಡಿ, ಅಲ್ಲಿ ಹೋಗಿ ಕೊಟ್ಟರೆ ಡಾನ್ ಬಾಸ್ಕೋ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಕೂಗ್ತೀರ ನನ್ನ ಹೆಸರು, ಎದ್ದೇಳ್ತೀನಿ, ತಿರುಗ್ತೀನಿ, ವಾಪಸ್ ಓಡೋಗ್ಬಿಡ್ತೀನಿ ಆಚೆ. ಒಳಗಡೆ ಒಬ್ಬ ಆ್ಯಕ್ಟರ್ ಇರ್ತಾನಲ್ಲ, ಇಂಜಿನಿಯರಿಂಗ್ ಯಾಕೆ ಮಾಡ್ತೀಯ ಅಂತ ಹೇಳ್ತಿರ್ತಾನೆ ಒಳಗಡೆ, ಯಾಕೆ ಮಾಡ್ತೀವಿ. ನಾನು 5-6ನೇ ಕ್ಲಾಸಲ್ಲೇ ಸರ್ ನಾನೇ ನಾಟಕ ಬರ್ಕೊಂಡು ಸ್ಕಿಟ್ ಮಾಡಿಸ್ತಿದ್ದು, ಡ್ಯಾನ್ಸು ಇನ್ನೂ ರಿಲೀಸ್ ಆಗಿಲ್ಲ ಶಬ್ದವೇದಿ ಸಿನಿಮಾ ಬಾಸ್ದು, ಅದರಲ್ಲಿ ಜನರಿಂದ ನಾ ಮೇಲೆ ಬಂದೆ ಸಾಂಗ್ಗೆ, ನಾನೇ ಡ್ಯಾನ್ಸ್ ಮಾಡಿಸಿ, ಅದು ಹೆಂಗಿದೆ ಅಂತಲೇ ಗೊತ್ತಿಲ್ಲ, ಅದು ಹೆಂಗೆ ನಾವೇ ಮಾಡಿ ಹಂಗೆ ಆ ಥರದ್ದು ಹುಚ್ಚ ನಾನು. ಆ ಥರದ್ದು ಆಲ್ರೆಡಿ ಇತ್ತು, ಬಟ್ ಬೆಳ್ಳಿ ಪರ್ದೆಗೆ ಬಂದ್ಬಿಡ್ಬೇಕು ಮಾಡಬೇಕು, ಯಾಕಂದರೆ ಸಪೋರ್ಟ್ ಇಲ್ಲ ನಮ್ಗೆ ಗೊತ್ತಿಲ್ಲ, ಅದೊಂದು ಇನ್ಫೀರಿಯರಿಟಿ ಇತ್ತು ನನಗೆ. ಬೆಂಗಳೂರಿಗೆ ಬಂದಾಗ PUC ಡಿಗ್ರಿ ಎಲ್ಲ ಮುಗಿಯುವಷ್ಟರಲ್ಲಿ PUC ಹಂಗಾಗಿ ಡಿಗ್ರಿ ಬೇಕು ಅನಿಸುತ್ತೆ. ವಾಪಸ್ ಬಂದು ಅದೇ ಕಾಲೇಜ್ಗೆ ಡಿಗ್ರಿ ಸೇರ್ಕೋತೀನಿ, BSc ಬಯೋಟೆಕ್ ಮಾಡ್ತೀನಿ. ಯಾಕೆ ಅಂತಂದರೆ ಆ ಕಾಲೇಜಲ್ಲಿ ಎಲ್ಲರೂ ಗೊತ್ತು ನಮಗೆ, ನಾವು ಆಟಾಡ್ಬೋದು ಒಂದಷ್ಟು ಅಂತ. ಪ್ರಿನ್ಸಿಪಲ್ ಗೊತ್ತು, ಲೆಕ್ಚರರ್ಸ್ ಗೊತ್ತು, HOD ಗೊತ್ತು. ಜೊತೆಗೆ BSc ಬಯೋಟೆಕ್ ಯಾಕೆ ಅಂದರೆ IFS ಮಾಡ್ಬೋದು. ನನಗೆ ಗಂಧದಗುಡಿ ಸಿನಿಮಾ ನೋಡಿ ನಮ್ಮ ಬಾಸ್ದು, ನಾನು ಅರಣ್ಯ ಅಧಿಕಾರಿ ಆಗ್ಬಿಡ್ತೀನಿ. ನನಗೆ ಮೊದಲೇ ಪ್ರಾಣಿ ಪಕ್ಷಿ ಸಿಕ್ಕಾಪಟ್ಟೆ ಇಷ್ಟ, ಊರುಗಳಲ್ಲಿ ಇದ್ವಲ್ಲ ಗಿಡ ಮರ, IFS ಮಾಡ್ಬಿಡ್ತೀನಿ ನಾನು ಆ್ಯಕ್ಟ್ರಾಗದೆ ಹೋದರೆ. ಅದೊಂದು ಸೆಕೆಂಡ್ ಥಾಟ್. ಅದಕ್ಕೆ ಬಾಟ್ನಿ ಇರುತ್ತೆ BSc ಬಯೋಟೆಕ್ಕಲ್ಲಿ, ಅದಕ್ಕೆ ಅದು BSc ಬಯೋಟೆಕ್ ಡಿಗ್ರಿಲಿ 80% 85% ಅಗ್ರಿಗೇಟ್ ಬರುತ್ತೆ ನನಗೆ. ಅದನ್ನು ಮೀರಿ ಅಲ್ಲಿಂದ ಶುರು ಮಾಡ್ತೀನಿ ಫೋಟೋ ಹಿಡ್ಕೊಂಡು ತಿರ್ಗಾಕೆ. ಒಳಗಡೆ ಇದ್ದಲ್ಲ ಆ್ಯಕ್ಟ್ರು, ಬಿಡಲಿಲ್ಲ ಅವನು, ಏನು ಮಾಡೋಕ್ಕೆ. IFS ಅಂದ್ಕೊಂಡವನು ಲಾಸ್ಟ್ ಸೆಮಿಸ್ಟ್ರಲ್ಲಿ, ನೋ ನಾನು ಆ್ಯಕ್ಟ್ರೆ ಫಿಕ್ಸ್ ಆಗ್ತೀನಿ, ಯಾವುದು ಜಾಸ್ತಿ ಇರುತ್ತೋ ನಮ್ಮಲ್ಲಿ ಅದೇ ಆಗೋದು, ನಾವು ಯಾವ್ದು ನಮ್ಮನ್ನು ಪುಷ್ ಮಾಡ್ತಿರುತ್ತೋ ಅದೇ ಆಗೋದು. IFS ಇತ್ತೇನೋ, ಇದು ಜಾಸ್ತಿ ಪುಷ್ ಮಾಡಿದೆ. ಈ ಕಡೆ ಬಂದಿದ್ದೀನಿ ಜನರೇಟರ್ ಕಂಡ ಕಡೆ ಎಲ್ಲ ಫೋಟೋ, ಅಲ್ಲಿ ಯಾರೋ ಒಬ್ರು ಬೈತಾರೆ, ಒಬ್ರು ಉಗಿತಾರೆ, ಇನ್ನೊಬ್ರು ಕರೀತಾರೆ, ಕೆಲಸ ಕೊಡ್ತಾರೆ, ಅಲ್ಲಿಂದ ಶುರು ಜರ್ನಿ. ಒಂದು ಲಕುಮಿ ಅಂತ ಮಿಲನ ಪ್ರಕಾಶ್ ಅವರು ಸೀರಿಯಲಲ್ಲಿ ಗಣೇಶ ಅನ್ನೋ ಪಾತ್ರ ಕೊಡ್ತಾರೆ, ಇಡೀ ಕರ್ನಾಟಕಕ್ಕೆ ಮುಖ ಕಾಣುತ್ತೆ, ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತಾಗುತ್ತೆ, ಅಲ್ಲಿಂದ ಸೀರಿಯಲ್ಗಳು ಸಿಗ್ತಾ ಹೋಗುತ್ತೆ. ಆ ಲಕುಮಿ ಪಾತ್ರ ಹಿಟ್ ಆದಮೇಲೆ ಗೀತಾ ಬ್ಯಾಂಗಲ್ಸು ಸಿಗುತ್ತೆ. ಆ ಸಿನಿಮಾ ತುಂಬ ಕನಸು ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ನನ್ನನ್ನು ಹೊಗಳ್ತಾರೆ, ಸಿನಿಮಾ ಗೆಲ್ಲಲ್ಲ, ಮತ್ತೆ ಸ್ಟ್ರಗಲ್ಲು, ಮತ್ತೆ ಸೀರಿಯಲ್ಲು. ಆ ಸೀರಿಯಲ್ ಮಾಡೋ ಟೈಮಲ್ಲಿ, ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಶ್ರುತಿ ನಾಯ್ಡು ಹತ್ರ ಸೀರಿಯಲ್ ಮಾಡ್ತಿರ್ತೀನಿ. ಅವ್ರು ನನ್ನ ಕೆಪಾಸಿಟಿ ಮತ್ತು ಪೊಟೆನ್ಷಿಯಲ್ ನೋಡಿ ಹುಡುಗನ ಸಿನಿಮಾ ಮಾಡಬೇಕು ಅಂತೇಳಿ ಪ್ರೀಮಿಯರ್ ಪದ್ಮಿನಿ ಮಾಡ್ತಾರೆ, ತುಂಬ ಜನಕ್ಕೆ ಕಾಣಿಸ್ಕೋತೀನಿ. ಅದರಿಂದ ರತ್ನ ಪ್ರಪಂಚ ಸಿಗುತ್ತೆ, ತುಂಬ ಜನಕ್ಕೆ ಕಾಣಿಸ್ಕೋತೀನಿ. ಅದರಿಂದ ಜರ್ನಿ ಸರ್. ಯಾಕೆ ಈ ಜರ್ನಿನ ಕೇಳಿದೆ ಅಂದರೆ, ಇವತ್ತಿನ ಹುಡುಗರಲ್ಲಿ ಒಂದು ಮನೋಭಿಲಾಷೆ ಇದೆ, ಏನಂದ್ರೆ ಬರಬೇಕು, ಬಂದ ತಕ್ಷಣ ಸ್ಟಾರ್ ಆಗ್ಬಿಡುವುದು, ಅಂದ್ರೆ ನಾವು ಸಫರ್ ಮಾಡೋಕೆ ರೆಡಿ ಇಲ್ಲ ಅನ್ನೋ ತರ ಒಂದಿಷ್ಟು ಮನಸ್ಥಿತಿಗಳಿವೆ. ಅವರಿಗೆ ನಿಮ್ಮ ಒಂದು ಜರ್ನಿ ಸ್ಫೂರ್ತಿ ಆಗಬಹುದು ಅಂತ ಹೇಳಿ. ಆದರೆ ನಾ ಜರ್ನಿ ಅಷ್ಟೊಂದು ದೊಡ್ಡದಾಗಿಲ್ಲ. ಈಗ ನಮ್ಮ ಯಶ್ ಅವ್ರದ್ದು ಅದು ಜರ್ನಿ, ದರ್ಶನ್ ಸರ್ದು ಜರ್ನಿ. ನಾವು ಈಗ ಅಂದ್ರೆ ಈಗ ಇನ್ನೂ ಆಗಿಲ್ಲ ಅನ್ನೋ ಫೀಲಿಂಗ್ ನನಗೆ. ಒಂದಷ್ಟು ಆಗಿದ್ದೀವಿ, ಒಂದೇ ಬಂದಿದ್ದೀವಿ, ಇನ್ನೂ ಆಗಬೇಕು ಸರ್.